ಕೆಆರ್ ಮಾರ್ಕೆಟ್ನಲ್ಲಿ ಬದಲಾಗುವಂತಹ ಪರಿಸ್ಥಿತಿನೇ ಇಲ್ಲ, ಜನ ಬದಲಾಗೋ ಮನಸ್ಥಿತಿಯನ್ನೇ ಅಲ್ಲಿ ಅಳವಡಿಸ್ಕೊಂಡಿಲ್ಲ. ಪೊಲೀಸರು ಒಂದು ರೀತಿ ಅಸಹಾಯಕರಾಗಿ ನಿಸ್ಸಹಾಯಕರಾಗಿ ನಿಂತು ಬಿಟ್ಟಿದ್ದಾರೆ. ಹೇಳಿದ್ರೆ ಕೇಳುವಂತಹ ಮನಸ್ಥಿತಿಯಲ್ಲೂ ಇಲ್ಲ. ಈ 4 ಗಂಟೆ ಏನು ಕೊಟ್ಟಿದ್ದಾರೆ, ಆ 4 ಗಂಟೆಯಲ್ಲಿ ಒಟ್ಟು ವ್ಯಾಪಾರವನ್ನು ಮುಗಿಸ್ಬಿಡಬೇಕು. ಕರೋನಾನಾದರೂ ಬರಲಿ, ಕರೋನಾದ ಅಪ್ಪನಾದರೂ ಬರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ, ವ್ಯಾಪಾರ ಮುಗಿಸ್ಬೇಕು. ಅಲ್ಲಿ ಕರೋನಾ ಬಂದರೂ ಪರವಾಗಿಲ್ಲ, ಮಾಸ್ಕ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿಗೆ ಕೆಆರ್ ಮಾರ್ಕೆಟ್ನಲ್ಲಿ ಬಂದಂತ ಕಾಣಿಸ್ತಾ ಇದೆ. ಲಾಕ್ಡೌನ್ ಇದೆ, ಲಾಕ್ಡೌನ್ ಇದು ಯಾವ ರೀತಿಯ ಲಾಕ್ಡೌನ್, ಯಾವ ಸೀಮೆ ಲಾಕ್ಡೌನ್ ಇದು, ಯಾವ ಪುರುಷಾರ್ಥಕ್ಕೆ ಮಾಡಿದ್ರು ಅನ್ನೋ ಪರಿಸ್ಥಿತಿ. ಈಗ ಪೊಲೀಸರು ಕೂಡ ಕೇಳಕ್ಕಾಗಲ್ಲ, ಹೋಗಿ ಹೋಗಿ ಮನೆಗೆ ಬಾಗಿಲಾಕಿ ಅಂತ ಸರ್ಕಾರನೇ ಪರ್ಮಿಷನ್ ಕೊಟ್ಬಿಟ್ಟಿದೆ. 6 ಗಂಟೆಯಿಂದ 10 ಗಂಟೆ ತನಕ ದಿನಸಿ ಅಂಗಡಿ ಅಗತ್ಯ ವಸ್ತುಗಳನ್ನು ತಗೊಳ್ಳಿ ಅಂತ. ಸೊ ಪೊಲೀಸರು ತಾನೇ ಏನು ಮಾಡೋಕ್ಕೆ ಸಾಧ್ಯ? ಬಿಬಿಎಂಪಿ ಅಧಿಕಾರಿಗಳು ಸಹಿತ ಅಲ್ಲಿ ಅವರಿಗೆ ವರ್ತಕರಿಗೆ ತಳ್ಳುಗಾಡಿಗಳ ಮೂಲಕ ಮಾರಾಟ ಮಾಡೋದ್ರ ಬಗ್ಗೆ ಮತ್ತು ಈಗಾಗಲೇ ಅದು ನೆಲದ ಮೇಲೆ ಅವರು ಮಾರ್ಕ್ ಸಹಿತ ಮಾಡಿಕೊಟ್ಟಿದ್ದಾರೆ. ಅದರ ಪ್ರಕಾರ ಅರ್ಧಕ್ಕಿಂತ ಹೆಚ್ಚು ಮಾರಾಟ ಆ ಥರ ನಡೀತದೆ. ನಾಳೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಸುಧಾರಿಸಲಾಗುತ್ತೆ. ಸರ್, ಇವಾಗ ಹೂವಿನ ವ್ಯಾಪಾರಿಗಳದ್ದು ಒಂದು ಸಮಸ್ಯೆ, ಇಲ್ಲಿಯೂ ಕೂಡ ವ್ಯಾಪಾರ ಮಾಡಲಿಕ್ಕೂ ಬಿಡ್ತಿಲ್ಲ, ಎಲ್ಲೂ ಬಿಡ್ತಿಲ್ಲ ಅಂತ. ಈಗ BMTC ಟರ್ಮಿನಲ್ ಖಾಲಿ ನಿರ್ಮಾಣ ಅಧೀನ ಇರೋದ್ರಿಂದ ಆ ಜಾಗದಲ್ಲಿ ಅವ್ರಿಗೆ ಜಾಗ ಕೊಡಲಾಗಿದೆ. ನಿನ್ನೆ ಅವರು ಸಹಿತ ಇದ್ರ ಮೀಟಿಂಗಲ್ಲಿ ಒಪ್ಕೊಂಡಿದ್ದಾರೆ. ಅವರು ಸದ್ಯ ಇದೆಲ್ಲ ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆ, ಅದು ಒಪ್ಕೊಂಡಿದ್ದಾರೆ ಅವರೆಲ್ಲ. ಅವ್ರಿಗೆ ಇವತ್ತು ಸೂಕ್ತವಾದ ಜಾಗ ಕೊಡಲಾಗಿದೆ. ಇವತ್ತು ಈ ವ್ಯವಸ್ಥೆಗೆ ನಮ್ಮ ACP ಚಿಕ್ಪೇಟ್ ಮತ್ತು ಮಾರ್ಕೆಟ್ ಇನ್ಸ್ಪೆಕ್ಟ್ರು ಬೆಳಗಿನ ಜಾವದಿಂದನೇ ಸಿಬ್ಬಂದಿ ಜೊತೆ ಕೈಜೋಡಿಸಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಅವ್ರಿಗೂ ಸಹಿತ ನಿನ್ನೆ ಮೀಟಿಂಗಲ್ಲಿ ಕರೆದು ಹೇಳಲಾಗಿದೆ. ಇನ್ನು ಸುಧಾರಿಸ್ತಾ ಇದ್ದರೆ ಅದನ್ನು ಮಾರ್ಕೆಟ್ ಬಂದ್ ಮಾಡಲಾಗೋದಂತ ಸೂಕ್ತ ಎಚ್ಚರಿಕೆನ ನಿನ್ನೆ ನೀಡಲಾಗಿದೆ. ಇನ್ನೊಂದು ದಿನ ನೋಡಿಬಿಟ್ಟು ಆಗಿಲ್ಲ ಅಂತಂದರೆ ಯಾವ ಭಾಗಗಳು ಅದನ್ನು ಉಲ್ಲಂಘನೆ ಮಾಡ್ತಾರೆ ಅದನ್ನು ಬಂದ್ ಮಾಡೋಂಥ ಪ್ರಯತ್ನ ಆಗುತ್ತೆ. ಸಾರ್ವಜನಿಕರಿಗೆ ಏನಂತ ಒಂದು ಮೆಸೇಜ್ ನೀಡಿ? ಇದು ಬೆಳಗ್ಗೆ 6 ರಿಂದ 10 ಟೈಮ್ ಕೊಟ್ಟಿರೋದು ನಿಜ. ಹಾಗಂಥೇಳಿ ಮನೆಯಲ್ಲಿರೋ ಎಲ್ಲರೂ ಸಹಿತ ಅಥವಾ ಪ್ರತಿದಿನ ಇದನ್ನು ಮಾರ್ಕೆಟ್ಗೆ ಬರಬೇಕಂತ ಪ್ರಯತ್ನ ಮಾಡಬಾರ್ದು. ದಯವಿಟ್ಟು ಈ ನಿರ್ದೇಶನಗಳನ್ನು ಸಾರ್ವಜನಿಕರ ಒಳ್ಳೆಯದಕ್ಕಾಗಿ ನೀಡಲಾಗಿದೆ ಅನ್ನೋದನ್ನು ಎಲ್ಲರೂ ಗಮನಿಸಬೇಕು. ಏನು ಸರ್ಕಾರ ಏನು ಮಾರ್ಗದರ್ಶನಗಳು ಇದು ಮಾರ್ಗಸೂಚಿ ನೀಡಿದೆ ಅದನ್ನು ದಯಮಾಡಿ ಎಲ್ಲರೂ ಪಾಲಿಸಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಎಂದು ಕೋರ್ತೀನಿ. ಎಸ್, ಇದು ಕೆಆರ್ ಮಾರ್ಕೆಟ್ನಲ್ಲಿರುವ ಸದ್ಯದ ಪರಿಸ್ಥಿತಿ. ಕರೋನಲ್ಲ, ಕರೋನದ ಅಪ್ಪ ಬಂದರೂ ನಾವು ಇದೇ ರೀತಿಯಾಗಿ ಜೀವನ ಮಾಡ್ತೀವಿ, ಜೀವ ಮುಖ್ಯ ಅಲ್ಲ, ಜೀವನ ದುಡಿಮೆನೇ ಮುಖ್ಯ ಅನ್ನುವಂತಹ ಬಂಡ ಮನಸ್ಥಿತಿಗೆ ಕೆಆರ್ ಮಾರ್ಕೆಟ್ನಲ್ಲಿ ಜನ ಬಂದಂಗೆ ಕಾಣಿಸ್ತಾ ಇದೆ. ಕೆಆರ್ ಮಾರ್ಕೆಟ್ನ ಚಿತ್ರಣವನ್ನು ನಮ್ಮ ಪ್ರತಿನಿಧಿ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತಾರೆ.